ಸರ್ ಮೊದಲನೇ ಸಭೆ ಬೆಂಗಳೂರು ಗ್ರಾಮಾಂತರದ್ದು, ಅದರಲ್ಲೂ ಆರ್ ಆರ್ ನಗರದಲ್ಲಿ ಮಾಡ್ತಾ ಇದ್ದೀರಿ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಅಫಿಷಿಯಲ್ ಅಭ್ಯರ್ಥಿ ಅಂತ ಘೋಷಣೆ ಆಗಿರೋದು, ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಹೇಳೋದಾದ್ರೆ? ಬಹಳ ಸಂತೋಷ ಆಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ದೇವಮೂಲೆ ನಮ್ಮ ಕ್ಷೇತ್ರ, ಘೋಷಣೆ ಆಗತ್ತೆ ಅಂತಂದಿದ ತಕ್ಷಣ ಇಲ್ಲಿ ನಮ್ಮದೊಂದು ಸಭೆ ಏರ್ಪಡಿಸಿದ್ದೀವಿ. ಭಾಳ ಸಂತೋಷ. ಒಳ್ಳೆಯ ವ್ಯಕ್ತಿ, ಭಾಳ ಒಳ್ಳೆ ಹೆಸರಿರ್ತಕ್ಕಂಥ ವ್ಯಕ್ತಿ, ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋಂಥ ಒಂದು ವ್ಯಕ್ತಿ. ನಾವು ಅವ್ರನ್ನ ಯಾವ ರೀತಿಗೆ ಹೋಲಿಸ್ಬೇಕಂದ್ರೆ ಒಂದು ಹಾಲು, ಹಾಲಿಗೆ ಹೋಲಿಸ್ಬೋದು. ಕಲ್ಮಶ ಇಲ್ಲದೆ ಇರೋಂಥದ್ದು ಭಾಳ ಕೆಲವು ವಸ್ತುಗಳಿಗೆ ನಾವು ಪವಿತ್ರವಾಗಿರುತ್ತೆ ಅಂತ. ರಾಜಕಾರಣಕ್ಕೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಬಂದಿದ್ದಾರೆ, ಒಳ್ಳೆಯ ವ್ಯಕ್ತಿ. ಇಂಥ ವ್ಯಕ್ತಿಗಳು ರಾಜಕಾರಣಕ್ಕೆ ಬಂದರೆ ದೇಶಕ್ಕೆ ಒಳ್ಳೆಯದು. ಹಾಗಾಗಿ ಅವರು ಬಂದಿರೋದು, ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದು ಭಾಳ ಸಂತೋಷ. ಇವಾಗ ಇಲ್ಲಿ ಸಭೆ ಮುಗಿಸಿ ಇಲ್ಲೇ ನಮ್ಮ ಕ್ಷೇತ್ರದ ದೇವಮೂಲೆ ತಾಯಿ ಚೌಡೇಶ್ವರಿಯ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಂದು ಪೂಜೆ ಮಾಡಿಸೋಂಥದ್ದಕ್ಕೂ ಮಾಡ್ತೀನಿ. ನನ್ನ ಕಡೆ ಪ್ರಶ್ನೆ ಸರ್, ಈಗ ಡಿ ಕೆ ಸುರೇಶ್ ಅವರು ಕ್ಯಾಂಡಿಡೇಟ್ ಕಾಂಗ್ರೆಸ್ನಿಂದ, ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್, ಹೇಗಿರುತ್ತೆ ಸರ್ ಅಖಾಡ? ಇದು ಅಖಾಡ ಅನ್ನೋ ಪ್ರಶ್ನೆನೇ ಇಲ್ಲ. ಒಳ್ಳೆಯ ವ್ಯಕ್ತಿ, ಸಮಾಜಕ್ಕೆ ಅಗತ್ಯವಾಗಿರ್ತಕ್ಕಂಥ ವ್ಯಕ್ತಿ, ದೇಶ ಸೇವೆಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಾವು ಆಯ್ಕೆ ಮಾಡಬೇಕಾಗಿದೆ. ಇದು ಇಡೀ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡಿ ಆಯ್ಕೆ ಮಾಡುವಂಥ ವ್ಯಕ್ತಿ ಆಗಿದ್ದಾರೆ. ಖಂಡಿತವಾಗಲೂ ಮಂಜುನಾಥ್ ಅವರು ಲೋಕಸಭೆ ಪ್ರವೇಶ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಇಲ್ಲಿನ ರಿಯಾಕ್ಷನ್. ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಆಗಿದೆ. ಕ್ಯಾಮರಾ ಪರ್ಸನ್ ಶಿವಾನಂದ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.